ಓಂ ಶುಕ್ಲಾಂಬರಧರಂ ವಿಷ್ಣುಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ ಸರ್ವ ನಮಸ್ಕಾರ ಮತ್ತು ಅಮರಭಾರತಿ ಸಂಸ್ಕೃತ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ನಾವೀಗ ಸಿ ಬಿ ಎಸ್ ಸಿ ಹತ್ತನೇ ಕ್ಲಾಸ್ ಸಂಸ್ಕೃತ ಪಠ್ಯಪುಸ್ತಕವಾದಂಥ ಶೇಮುಷಿ ದ್ವಿತೀಯ ಭಾಗದ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಅದರಲ್ಲೀಗ ಪಂಚಮಹ ಪಾಠ ಐದನೇ ಪಾಠ ಜನನೀ ತುಲ್ಯವತ್ಸಲ ಅನ್ನುವ ಪಾಠದ ಅರ್ಥಾನುಸಂಧಾನವನ್ನು ಈಗ ಮಾಡೋಣ ಈ ಶೀರ್ಷಿಕೆಯ ಅರ್ಥ ಏನು ಅಂತಂದರೆ ತಾಯಿಯು ಎಲ್ಲರಲ್ಲಿಯೂ ಸಮಾನವಾದ ವಾತ್ಸಲ್ಯವನ್ನು ಪ್ರೀತಿಯನ್ನು ಹೊಂದಿರುತ್ತಾಳೆ ಎಂದು ಎಲ್ಲ ಮಕ್ಕಳಲ್ಲಿಯೂ ಕೂಡ ಸಮಾನವಾದ ಪ್ರೀತಿ ಸಮಾನವಾದ ವಾತ್ಸಲ್ಯವನ್ನು ತಾಯಿ ಹೊಂದಿರ್ತಾಳೆ ಈ ಪಾಠದ ಕನ್ನಡ ವಿವರಣೆಯನ್ನು ಈಗ ನೋಡೋಣ ಪ್ರಸ್ತುತೋಯಂ ಪಾಠ ಈ ಪ್ರಸ್ತುತ ಪಾಠವನ್ನು ಪ್ರಸ್ತುತ ಪ್ಲಸ್ ಪ್ರಸ್ತುತೋಯಂ ಪ್ರಸ್ತುತಯಂ ಅಂತಾಗತ್ತೆ ಈ ಪ್ರಸ್ತುತ ಪಾಠವನ್ನು ಮಹರ್ಷಿ ವೇದವ್ಯಾಸ ವಿರಚಿತಸ್ಯ ಮಹರ್ಷಿ ವೇದವ್ಯಾಸರಿಂದ ರಚಿತವಾದ ಐತಿಹಾಸಿಕ ಗ್ರಂಥಸ್ಯ ಐತಿಹಾಸಿಕವಾದ ಗ್ರಂಥವಾದ ಮಹಾಭಾರತ ಅಂತರ್ಗತಸ್ಯ ಮಹಾಭಾರತ ಅಂತರ್ಗತವಾದ ವನಪರ್ವ ಇತ್ಯತಃ ಗೃಹೀತಃ ವನಪರ್ವದಿಂದ ಆರಿಸಿಕೊಳ್ಳಲಾಗಿದೆ ಇಯಂ ಕಥಾ ಈ ಕಥೆಯು ಸರ್ವೇಷು ಪ್ರಾಣಿಷು ಸಮದೃಷ್ಟಿ ಭಾವನಾಂ ಪ್ರಬೋಧಯತಿ ಎಲ್ಲ ಪ್ರಾಣಿಗಳಲ್ಲಿಯೂ ಸಮದೃಷ್ಟಿಯ ಭಾವವನ್ನು ಹೊಂದಿರಬೇಕು ಎಂದು ಬೋಧಿಸುತ್ತದೆ ಪ್ರಬೋಧಯತಿ ಅಂದರೆ ಬೋಧಿಸುತ್ತದೆ ತಿಳಿಸಿಕೊಡುತ್ತದೆ ಅಂಥೇಳಿ अस्यासीता अर्थस्त अर्थ प्लस इधर उद्देशिश अर्थ ऐने ये सामजे विदमान दुर्लभ दुर्बला प्राणि समाजे विद्यम दुर्बला प्राणि प्रति अपि प्रति प्लस प्रत्यी मातुवात्सल्य प्रकर्षेण प्रकर्षण प्लसव प्रकर्षेण ಮಾತೆ ಅಂದರೆ ತಾಯಿಯ ಪ್ರಬಲವಾದ ವಾತ್ಸಲ್ಯವು ಸಮಾಜದಲ್ಲಿರುವ ಎಲ್ಲ ದುರ್ಬಲ ಅಂದರೆ ಅಶಕ್ತವಾದ ಪ್ರಾಣಿಗಳ ಮೇಲೆಯೂ ಇರುತ್ತದೆ ಎಂದು ಅಂದರೆ ಬಲ ಕಮ್ಮಿ ಬಲ ಇರುವಂತಹ ಪ್ರಾಣಿಗಳ ಮೇಲೆಯೂ ತಾಯಿಯ ವಾತ್ಸಲ್ಯ ಇರುತ್ತೆ ಹೆಚ್ಚಾಗೇ ಇರುತ್ತೆ ಅಂಥೇಳಿ ಈ ಪಾಠದಲ್ಲಿ ತಿಳಿಸಿಕೊಳ್ಳಲಾಗತ್ತೆ ತಾಯಿಯ ಪ್ರಬಲವಾದ ವಾತ್ಸಲ್ಯವು ಸಮಾಜದಲ್ಲಿರುವ ಎಲ್ಲ ದುರ್ಬಲ ಮತ್ತು ಅಶಕ್ತ ಪ್ರಾಣಿಗಳ ಮೇಲೆಯೂ ಇರುತ್ತದೆ ಎಂದು ಈ ಪಾಠದ ಸಾರಾಂಶ ಈ ಪಾಠದ ಮೂಲ ವಸ್ತುಗೆ ಹೋಗೋಣ ಕಶ್ಚಿತ್ ಕೃಷಕ ಒಬ್ಬ ರೈತನು ಬಲಿವರ್ಧಾಭ್ಯಾಮ್ ಕ್ಷೇತ್ರಕರ್ಷಣ ಆಸೀತ್ ತನ್ನ ಹೊಲವನ್ನು ಎರಡು ಎತ್ತುಗಳ ಸಹಾಯದಿಂದ ಉಳುತ್ತಿದ್ದನು ಅಂದರೆ ಎರಡು ಎತ್ತುಗಳ ಸಹಾಯದಿಂದ ಅಂಥೇಳಿ ತಯೋ ಬಲೀವರ್ಧಯೋ ಆ ಎರಡು ಎತ್ತುಗಳಲ್ಲಿ ಏಕ ಶರೀರೇಣ ದುರ್ಬಲ ಒಂದು ಶರೀರದಲ್ಲಿ ದುರ್ಬಲವಾಗಿದ್ದಿತು ಜವೇನ ಗಂತ್ ಅಶಕ್ತಾಸೀತ್ ಗು ಪ್ಲಸ್ ಪ್ಲಸ್ ಅಶಕ್ತ ಪ್ಲಶ್ಚ ಪ್ಲಸ್ ಆಸೀತಂದರೆ ಗಂತ್ ಅಶಕ್ತಾಸೀತೇಳಿ ಕುರ್ವನ್ ಪ್ಲಸ್ ಆಸೀತಂದರೆ ಅಂತ ಹೇಳಿ ಜವೇನ ಅಂದರೆ ವೇಗವಾಗಿ ನಡೆಯಲು ಅಶಕ್ತವಾಗಿದ್ದಿತು ಆಗುತ್ತಿರಲಿಲ್ಲ ಬೇಗ ಹೋಗೋದಿಕ್ಕೆ ಜವೇನಂದರೆ ವೇಗವಾಗಿ ಅಂಥೇಳಿ ಅತಃ ಕೃಷಕ ಅದಕ್ಕಾಗಿ ಆ ರೈತನು ತಮ್ ದುರ್ಬಲಂ ವೃಷಭಂ ತೋದನೇನ ದುದ್ಯಮಾನ ಅವರ್ತತ ಆ ದುರ್ಬಲವಾದ ಎತ್ತಿಗೆ ಹಿಂಸೆ ಕೊಟ್ಟು ಎಳೆಯುತ್ತಿದ್ದನು ನುದ್ಯಮಾನ ತೋದನೇನಂದರೆ ಹಿಂಸೆ ಕೊಟ್ಟು ನುದ್ಯಮಾನ ಅವರ್ತತ ಎಳೆಯುತ್ತಾ ವರ್ತಿಸಿದನು ಅಂಥೇಳಿ ಸಹ ಋಷಭ ಆ ದುರ್ಬಲವಾದ ಎತ್ತು ಹಲಮೂಢವಾ ಗಂತಮಕ್ತ ಗಂತುಂ ಪ್ಲಸ್ ಅಶಕ್ತ ಗಂತುಮಶಕ್ತ ಎತ್ತು ನೇಗಿಲನ್ನು ಹೊತ್ತು ಮುಂದೆ ನಡೆಯಲಾರದೆ ಕ್ಷೇತ್ರೇ ಪಪಾತ ಆ ಹೊಲದಲ್ಲಿ ಬಿದ್ದು ಬಿಟ್ಟಿತು ಕ್ರೋದ್ಧ ಕೃಷಿ ಕೋಪಿಸಿಕೊಂಡ ರೈತನು ತಮ್ಮ ಉತ್ಥಾಪಿತು ತಂ ಪ್ಲಸ್ ಉತ್ಥಾಪಿತು ತಮ್ಮ ಉತ್ಥಾಪಯಿತು ಆ ಎತ್ತನ್ನು ಮೇಲಕ್ಕೆ ಎತ್ತಲು ಬಹುವಾರಂ ಯತ್ನ ಅಕರೋತ್ ಯತ್ನಂ ಪ್ಲಸ್ ಅಕರೋತ್ ಯತ್ನಮಕರೋತ್ ಅಕರೋತ್ ಬಹಳವಾಗಿ ಪ್ರಯತ್ನಿಸಿದೆನು ಬಹುವಾರಂ ಅಂದರೆ ಬಹಳ ಬಹಳ ಪ್ರಯತ್ನ ಪಟ್ಟ ಆ ಎತ್ತನ್ನು ಮೇಲಕ್ಕೆ ಎತ್ತೋದಿಕ್ಕೆ ತಥಾಪಿ ತಥಾ ಪ್ಲಸ್ ಅಪಿ ತಥಾಪಿ ಆದರೂ ಕೂಡ ವೃಷಭ ವೃಷಃ ನ ಉತ್ಥಿತ ನ ಪ್ಲಸ್ ಉಥಿತ ನೋತ್ಥಿತ ಎತ್ತು ಮೇಲೆ ಏಳಲಿಲ್ಲ ಮುಂದಕ್ಕೆ ಭೂಮೌ ಪತಿತೇ ಸ್ವಪುತ್ರಂ ದೃಷ್ಟ ಭೂಮಿಯಲ್ಲಿ ಬಿದ್ದ ತನ್ನ ಮಗನನ್ನು ನೋಡಿ ಸರ್ವಧೇನೂನಾಂ ನಂ ಮಾತು ಎಲ್ಲ ಹಸುಗಳ ಮಾತೆಯಾದ ಸುರಭೆ ಸುರಭಿಯ ನೇತ್ರಾಭ್ಯಾಂ ಅಶ್ರೂಣಿ ಆವಿರಾಸನ್ ನೇತ್ರಾಭ್ಯಾಂ ಪ್ಲಸ್ ಅಶ್ರೂಣಿ ನೇತ್ರಾಭ್ಯಾಂ ಅಶ್ರೂಣಿ ಸುರಭಿಯ ಕಣ್ಣುಗಳಿಂದ ಕಣ್ಣೀರು ಬರುತ್ತಿದ್ದಿತು ಕಣ್ಣೀರು ಬರಲು ಆರಂಭಿಸಿತು ನೇತ್ರಾಭ್ಯಾಮ್ ಅಂದರೆ ಎರಡು ಕಣ್ಣುಗಳಿಂದ ಅಶ್ರೂಣಿ ಅಂತಂದರೆ ಕಣ್ಣೀರು ಬರಲು ಆರಂಭಿಸಿತು ಸುರಭೇ ಇಮಾಮ್ ಅವಸ್ಥಾಂ ಸುರಭೇಹ ಇಮಾಮ್ ಅವಸ್ಥಾಂ ಅಂದರೆ ಸುರಭೇರಿಮಾಮ್ ಅವಸ್ಥಾಂ ಸುರಭಿಯ ಈ ದುಃಖ ಅವಸ್ಥೆಯನ್ನು ದೃಷ್ಟ ನೋಡಿ ಸುರಾಧಿಪ ದೇವತೆಗಳ ಅಧಿಪತಿಯಾದ ಇಂದ್ರನು ಅಂದರೆ ದೇವೇಂದ್ರನು ತಪೃತ್ ಅವಳನ್ನು ಉದ್ದೇಶಿಸಿ ಹೀಗೆಂದು ಕೇಳಿದನು ಅಯಿಶುಭೇ ಶುಭ ಉಳ್ಳವಳೇ ಕಿಂ ಏವಂ ಕಿಂ ಪ್ಲಸ್ ರೋದಿಸಿ ನೀನೇಕೆ ಹೀಗೆ ಅಳುವೆ ಉಚ್ಚತಾಂ ಹೇಳು ಇತಿ ಎಂದು ಹೇಳಿದನು ಅದಕ್ಕೆ ಅವಳು ಉತ್ತರವನ್ನು ಕೊಡ್ತಾಳೆ ವಿಶ್ಚಿತ್ दृश्यते त्रिदशाधिप अहम् तु पुत्रं शोचामि तेन रोदिमि कौशिक विनिपातो न वह कश्यत् दृश्यते त्रिदशाधिप अहम् तु पुत्रं रोदा शोचामि तेन रोदिमि कौशिक अहम् तु पुत्रं शोचामि तेन रोदिमि कौशिक इधरली पदच्छेद ಅಂದ್ರೆ ಪದವಿಭಾಗ ವಿನೀಪತಹ न ಕಷ್ಟಿತ್ ದೃಶ್ಯತೆ ತ್ರಪ ಅಹಂ ತು ಪುತ್ರಂ ಶೋಚಾಮಿ ತೇನ ರೋದಿಮಿ ಕೌಶಿಕ ಇದೆ ಪದಗಳು ಇವಾಗ ಅನ್ವಯ ಅಂದರೆ ಗದ್ಯಕ್ರಮವನ್ನು ಈಗ ನೋಡೋಣ ಹೇ ತ್ರಿದಶಾಧಿಪ ವಹ ನ ಕ್ಚಿತ್ ದೃಶ್ಯತೆ ಅಹಂ ಪುತ್ರಂ ಶೋಚಾಮಿ ಹೇ ಕೌಶಿಕ ತೇನ ಅಹಂ ರೋದಿ ಅಂಥೇಳಿ ಅನ್ವಯ ಅಥವಾ ಗದ್ಯಕ್ರಮ ಅರ್ಥವನ್ನು ನೋಡೋಣ ಪ್ರತಿಪದಾರ್ಥ ವಿನಿಪಾತಃ ಕೆಳಗೆ ಬೀಳುವುದು ನ ಇಲ್ಲ ಅಥವಾ ಅಲ್ಲ ವಹ ನಿಮ್ಮ ಅಂದರೆ ನಿಮ್ಮೆಲ್ಲರ ವಿಭಕ್ತಿ ಬಹುವಚನದಲ್ಲಿ ಕಶ್ಚಿತ್ ಯಾವುದಾದರೂ ಯಾರಾದರೂ ದೃಶ್ಯತೆ ಕಾಣಿಸುತ್ತದೆ ತ್ರಿದಶಾಧಿಪ ಮೂವತ್ತು ಮೂರು ದೇವತೆಗಳ ಅಧಿಪತಿ ಎಲೈ ಇಂದ್ರನೇ ಅಹಂತು ನಾನು ನಿಜವಾಗಿ ಪುತ್ರಂ ಮಗನ ಬಗ್ಗೆ ಶೋಚಾಮಿ ಶೋಕಿಸುತ್ತಿದ್ದೇನೆ ದುಃಖಿಸುತ್ತಿದ್ದೇನೆ ತೇನ ಆ ಕಾರಣದಿಂದ ರೋದಿಮಿ ನಾನು ಅಳುತ್ತಿದ್ದೇನೆ ಕೌಶಿಕ ಎಲೈ ಇಂದ್ರನೇ ಸರಿ ಈ ಶ್ಲೋಕದ ಒಟ್ಟಾರೆ ಅರ್ಥವನ್ನು ಈಗ ನೋಡೋಣ ಸುರಭಿಯು ಇಂದ್ರನಿಗೆ ಹೇಳ್ತಾ ಇರೋದು ಎಲೈ ಇಂದ್ರನೇ ನೀವುಗಳು ಬೀಳುವುದನ್ನು ಯಾರೂ ನೋಡುವುದಿಲ್ಲ ನಾನು ನನ್ನ ಬಿದ್ದ ಮಗನಿಗೋಸ್ಕರ ದುಃಖಿಸುತ್ತಿದ್ದೇನೆ ಎಲೈ ಇಂದ್ರನೇ ಆ ಕಾರಣಕ್ಕಾಗಿ ನಾನು ಅಳುತ್ತಿದ್ದೇನೆ ಅಂಥೇಳಿ ಸುರಭಿ ಇಂದ್ರನಿಗೆ ಹೇಳ್ತಾಳೆ ಎಲೈ ಇಂದ್ರನೇ ಪುತ್ರಸ ದೈನ್ಯಂ ದೃಷ್ಟ ಅಹಂ ರೋದೀವಿ ನಾನು ನನ್ನ ಮಗನ ದಾರುಣ ಸ್ಥಿತಿಯನ್ನ ಅಂದರೆ ಕಷ್ಟದ ಸ್ಥಿತಿಯನ್ನು ನೋಡಿ ಅಳುತ್ತಿದ್ದೇನೆ ಸಹ ದೀನಃ ಇತಿ ಜಾನನ್ನನ್ನಪಿ ಜಾನಂತಸಪಿ ಜಾನನ್ನಪಿ ಅವನ ಕಷ್ಟಸ್ಥಿತಿಯನ್ನು ತಿಳಿದೂ ಕೂಡ ಜಾನನ್ನಪಿ ತಿಳಿದೂ ಕೂಡ ಕೃಷಕ ಆ ರೈತನು ತಂ ಬಹುಧಾ ಪೀಡಯತಿ ಆ ರೈತನು ಅವನನ್ನು ಬಹಳವಾಗಿ ಹಿಂಸಿಸುತ್ತಿದ್ದಾನೆ ಸಹ ಕೃಚ್ರೇಣ ಭಾರಂ ಉದ್ವಹತಿ ಭಾರಂ ಪ್ಲಸ್ ಉದ್ವಹತಿ ಭಾರಂ ಉದ್ವಹತಿ ಅವನು ಆ ಎತ್ತು ಬಹಳ ಕಷ್ಟಪಟ್ಟು ಭಾರವನ್ನು ಹೊರುತ್ತಿದ್ದಾನೆ ಧುರಂ ಓಢುಂ ಸಹ ನ ಶಕ್ನೋತಿ ಇತರಂ ಇವ ಇತರಮಿವ ಇನ್ನೊಂದರಂತೆ ಭಾರವನ್ನು ಹೊರಲು ಅವನಿಗೆ ಆಗುತ್ತಿಲ್ಲ ಏತದ್ ಭವಾನ್ ಪಶ್ಯತೀನಾ ನೀವು ಇದನ್ನು ನೋಡುತ್ತಿಲ್ಲವೇ ಇತಿ ಪ್ರತ್ಯವೋಚತ್ ಎಂದು ಕೇಳಿದಳು ಸುರಭಿ ಇಂದ್ರನತ್ರ ಈ ಥರ ಕೇಳ್ತಾಳೆ ಭದ್ರೇ ನೂನಂ ಇಂದ್ರನು ಸುರಭಿಗೆ ಹೇಳೋದು ಎಲೈ ಭದ್ರಳೆ ಕಲ್ಯಾಣಿಯೇ ನಿಶ್ಚಿತವಾಗಿ ನಾನು ನೋಡ್ತಾ ಇದ್ದೀನಮ್ಮ ಸಹಸ್ರಾಧಿಕೇಶು ಪುತ್ರೇಷು ಸತ್ಸು ಅಪಿ ಸತ್ಸು ಪ್ಲಸ್ ಅಪಿ ಸತ್ಸು ಅಪಿ ನಿನಗೆ ಸಾವಿರಾರು ಮಕ್ಕಳಿದ್ದರೂ ತವ ಅಸ್ಮಿನ್ನೇವ ಅಸ್ಮಿನ್ ಪ್ಲಸ್ವೇವ ಅಸ್ಮಿನ್ನೇವ ಏತಾದೃಶಂ ವಾತ್ಸಲ್ಯಂ ಕಥಂ ಈ ಮಗನ ಮೇಲೆ ಈ ರೀತಿಯ ವಾತ್ಸಲ್ಯವೋ ಮಾತೃವಾತ್ಸಲ್ಯವೋ ಹೇಗೆ ನಿನಗೆ ಸಾವಿರಾರು ಮಕ್ಕಳಿದ್ದಾರಲ್ಲಮ್ಮ ಆದರೂ ಕೂಡ ಈ ಒಬ್ಬನ ಮೇಲೆ ಅಸ್ಮಿನ್ನೇವ ಈ ಮಗನ ಮೇಲೆಯೇ ನಿನಗೆ ಈ ರೀತಿ ಮಾತೃವಾತ್ಸಲ್ಯ ಹೇಗೆ ಬಂತು ಅಂತ ಇದ್ದಾನೆ ಇಂದ್ರ ಇಂದ್ರೇನ ಪೃಷ್ಟ ಸುರಭಿ ಪ್ರತ್ಯವೋಚತ್ ಇಂದ್ರನಿಂದ ಹಿ ಕೆಳಲ್ಪಟ್ಟು ಸುರಭಿಯು ಹೀಗೆ ಉತ್ತರಿಸಿದಳು ಪುತ್ರ ಸಹಸ್ರಂ ಮೇ ಸರ್ವೇ ವ ಮೇ ಪುತ್ರಸ್ಯಾಭ್ಯಧಿಕಾ ಕೃಪಾ ಯದಿ ಸಹಸ್ರಂ ಮೇ ಸರ್ವತ್ರ ವ ಮೇ ದೀನಸತಶ್ಚಕ್ರ ಪುತ್ರಸ್ಯಧಿ ಕೃಪ ಪದಚೇದ ಪದವಿಭಾಗ ಪುತ್ರಸಹಸ್ರಂ ಮೇ ಸರ್ವಂವೇ ದೀನಸಕ್ರ ಪುತ್ರ अस्ति ಕೃಪಾ ಅನ್ವಯ एव ಹೇ ಶಕ್ರ अस्ति ಅಸ್ತಿ पुत्रस्य सतः ಅಸ್ತಿ ದೀನಸಭ್ಯಧಿ ಕೃಪಾ ಅಸ್ತಿ ಅಂತ ಹೇಳ್ತಾ ಇದ್ದಾಳೆ ಸುರಭಿ ಯದಿ ಒಂದು ವೇಳೆ ಪುತ್ರಸಹಸ್ರ ಸಾವಿರ ಮಕ್ಕಳು ಪುತ್ರರು ಮೇ ನನಗೆ ಸರ್ವತ್ರ ಅವರೆಲ್ಲರಿಗೂ ಮೇ ನನಗೆ ಅವರು ಸಮಾನವಾಗಿಯೇ ಸಮವಾಗಿಯೇ ಇದ್ದಾರೆ ತು ದೀನಸ್ಯ ಆದರೆ ದುಃಖದಲ್ಲಿರುವವನಿಗೆ ಸತಃ ಒಬ್ಬನಿಗೆ ಶಕ್ರ ಎಲೈಂದ್ರನೇ ಪುತ್ರಸ್ಯ ಮಗನಿಗೆ ಅಭ್ಯತಿಕ ಬಹಳ ಅಧಿಕವಾಗಿ ಕೃಪೆ ಕೃಪಾ ಕೃಪೆಯೂ ಇದೆ ಅಂಥೇಳಿ ಇದರ ಒಟ್ಟಾರೆ ಅರ್ಥವನ್ನು ನೋಡೋಣ ಸುರಭಿಯು ಇಂದ್ರನಿಗೆ ಹೇಳ್ತಾ ಇರೋದು ನನಗೆ ಸಾವಿರಾರು ಮಕ್ಕಳಿದ್ದರೂ ಎಲ್ಲರ ಮೇಲೂ ನನಗೆ ಸಮಾನವಾದ ಕೃಪೆಯೂ ಇದೆ ಅದು ಆದರೆ ದುಃಖದಲ್ಲಿರುವ ಮಗನ ಬಗ್ಗೆ ನನಗೆ ಬಹಳ ಹೆಚ್ಚಾದ ಕೃಪೆ ಇದೆ ಅಂತ ಹೇಳ್ತಾ ಇದ್ದಾಳೆ ಸುರಭಿ ಇಂದ್ರನ್ಗೆ ಮುಂದಕ್ಕೆ ಬಹೂನಿ ಅಪತ್ಯಾನಿ ಮೇಸಂತಿ ಇತಿ ಸತ್ಯಂ ಬಹೂನಿ ಅಪತ್ಯಾನಿ ಅಂದರೆ ಬಹೂನ್ಯ ಅಪತ್ಯಾನಿ ಸಂತಿ ಪ್ಲಸ್ ಇತಿ ಸಂತೀತಿ ಸುರಭಿ ಇಂದ್ರನಿಗೆ ನನಗೆ ಮುಂದುವರಿಸ್ತಾ ಇದ್ದಾಳೆ ನನಗೆ ಬಹಳ ಸಂತತಿ ಇದೆ ಎನ್ನುವುದು ಸತ್ಯವೇ ಆಗಿದೆ ಅಂದರೆ ನನಗೆ ಬಹಳ ಮಕ್ಕಳಿದ್ದಾರೆ ಅನ್ನೋದು ಸತ್ಯನೇ ಅಪ್ಪ ತಥಾಪ್ಯಹಮೇತಸ್ಮಿನ್ ತಥಾ ಅಪಿ ಅಂದರೆ ತಥಾಪ್ಯಹಮೇತಸ್ಮಿನ್ ಆದರೂ ಈ ತರಹದ ಮಕ್ಕಳ ವಿಷಯದಲ್ಲಿ ಪುತ್ರೆ ವಿಶಿಷ್ಯ ಆತ್ಮವೇದನಾ ಅನುಭವಾಮಿ ಆತ್ಮವೇದನಾಂ ಪ್ಲಸ್ ಅನುಭವಾಮಿ ಆತ್ಮವೇದನಾ ಅನುಭವಾಮಿ ಈ ನನ್ನ ವಿಶೇಷವಾದ ಆತ್ಮ ದುಃಖವನ್ನು ಅಂದರೆ ವೇದನೆಯನ್ನು ನೋವನ್ನು ಅನುಭವಿಸುತ್ತೇನೆ ಸರ್ವೇಷು ಅಪತ್ಯೇಷು ಯತೋ ಹಿ ಅಯಂ ಅನ್ಯೇಭ್ಯೋ ದುರ್ಲಭ ಅಯಂ ಪ್ಲಸ್ ಅನ್ಯೇಭ್ಯೋ ಅಯಂ ಅನ್ಯೇಭ್ಯೋ ಏಕೆಂದರೆ ಇವರು ಇನ್ ದುರ್ಬಲರು ಅಂದರೆ ಬೇರೆ ಥರ ಮಕ್ಕಳಿಗಿಂತ ಚೆನ್ನಾಗಿರುವ ಮಕ್ಕಳಿಗಿಂತ ಇವರು ದುರ್ಬಲರಾಗಿರೋದ್ರಿಂದ ನಾನು ವಿಶೇಷ ವೇದನೆಯನ್ನು ಇವರ ಬಗ್ಗೆ ಅನುಭವಿಸ್ತೇನೆ ಅಂತ ಹೇಳ್ತಾ ಇದ್ದಾಳೆ ಸರ್ವೇಷು ಅಪತ್ಯೇಷು ಜನನಿ ತುಲ್ಯವತ್ಸಲ ಏವ ಸರ್ವೇಶು ಪ್ಲಸ್ ಅಪತ್ಯಷು ಸರ್ವೇಷ್ ಅಪತ್ಯಷು ತಾಯಿಗೆ ಎಲ್ಲ ಮಕ್ಕಳಲ್ಲಿಯೂ ಒಂದೇ ಸಮನಾದ ವಾತ್ಸಲ್ಯವಿರುತ್ತದೆ ತಥಾಪಿ ತಥಾಪ್ರಸಪಿ ತಥಾಪಿ ಆದರೂ ಕೂಡ ದುರ್ಬಲೇ ಸುತೆ ಮಾತು ಅಭ್ಯಧಿಕ ಕೃಪಾ ಸಹಜ ಏವ ಸಹಜ ಸಹಜ ಇವ ದುರ್ಬಲನಾದ ಮಗನಲ್ಲಿ ತಾಯಿಗೆ ಹೆಚ್ಚು ವಾತ್ಸಲ್ಯವಿರುವುದು ಸಹಜವೇ ಆಗಿದೆ ಅಂತ ಹೇಳ್ತಾ ಇದ್ದಾಳೆ ಇತಿ ಅಂತ ಹೇಳಿದ್ಲು ಸುರಭಿವಚನ ಸುತ್ವ ಭೃಶ್ ವಿಸ್ಮಿತಸಲಸಿ ವಿಸ್ಮಿತಸ್ಯ ಪ್ಲಸ್ ಆಖಂಡಲ ಪ್ಲಸ್ ಅಪಿ ವಿಸ್ಮಿತಸಲಿ ಹೃದಯ ಮದ್ರವತ್ ಹೃದಯ ಪ್ಲಸ್ ಅದ್ರವತ್ ಹೃದಯಮದ್ರವತ್ ಸುಲಭಿಯ ಮಾತನ್ನು ಕೇಳಿ ಇಂದನು ಬಹಳವಾಗಿ ಆಶ್ಚರ್ಯಪಟ್ಟನಾದರೂ ವಿಸ್ಮಿತಸ್ಯ ಭೃಷ್ ವಿಸ್ಮಿತಸ್ಯ ಬಹಳವಾಗಿ ಆಶ್ಚರ್ಯಪಟ್ಟವನಾದರೂ ಅವನ ಹೃದಯವು ಕರಗಿತು ಹೃದಯ ಅದ್ರವತ್ ಕರಗಿತು ಸಹ ಚ ತಾಂ ಅಸಾಂತ್ವಯತ್ ತಾಮೇವ ಅಸಾಂತ್ವಯತ್ ಅವನು ಅವಳು ಅವಳನ್ನು ಹೀಗೆ ಸಾಂತ್ವನಗೊಳಿಸಿದನು ಗಚ್ಚವತ್ಸೆ ಹೊರ್ಡು ಮಗಳೇ ಸರ್ವ ಭದ್ರಂ ಜಾಯತೆ ಎಲ್ಲವೂ ಮಂಗಳವಾಗಲಿ ಅಂಥೇಳಿ ಇಂದ್ರ ಹೇಳ್ತಾನೆ ಅಚಿರಾತ್ವ ಶೀಘ್ರದಲ್ಲಿಯೇ ಚಂಡವಾತೇನ ಮೇಘರವೈಶ್ಚ ಏವ ಅಚಿರಾದೇವ ಮೇಘರವೈಹಿ ಮೇಘರವೈ ಚ ಮೇಘರವೈಶ್ಚ ವೇಗವಾದ ಗಾಳಿಯ ಜೊತೆಗೆ ಮೋಡಗಳ ಗುಡುಗಿನೊಂದಿಗೆ ಮೇಘರವ ಅಂತಂದರೆ ಮೋಡಗಳ ಶಬ್ದ ಅಂದರೆ ಗುಡುಗಿನೊಂದಿಗೆ ಸಹ ಪ್ರವರ್ಷ ಸಮಜಾಯಿತ ಭಾರೀ ಮಳೆಯು ಪ್ರಾರಂಭವಾಯಿತು ಪ್ರವರ್ಷ ಅಂದರೆ ಪ್ರಕರ್ಷೇಣ ವರ್ಷ ದೊಡ್ಡ ಮಳೆ ಶುರುವಾಯಿತು ಲೋಕಾನಾಂ ಪಶ್ಯತಾಮೇವ ಸರ್ವತ್ರ ಜಲೋಪ ಜಲ ಉಪಪ್ಲವ ಸಂಜಾತಃ ಜನರು ನೋಡುತ್ತಿದ್ದಂತೆಯೇ ಲೋಕಾನಾಂ ಪಶ್ಯತಾಮ ಜನರು ನೋಡುತ್ತಿದ್ದಂತೆಯೇ ಎಲ್ಲ ಕಡೆಗಳು ನೀರಿನಿಂದ ನಾಶವಾದವು ಅಂದರೆ ಆವೃತವಾದವು ನೀರು ಎಲ್ಲೆಲ್ಲೂ ತುಂಬಿಕೊಂಡು ಬಿಡ್ತಪ್ಪಾ ಅಂತ ಹೇಳ್ತಾ ಇದ್ದಾರೆ ಕೃಷಕ ಹರ್ಷಿ ಹರ್ಷಾತಿರೇಕೇಣ ಕರ್ಷಣ ವಿಮುಖ ರೈತನು ಬಹಳ ಹರ್ಷಗೊಂಡು ಕೃಷಿ ಕೆಲಸದಿಂದ ಹಿಂದಿರುಗಿ ಕರ್ಷಣವಿಮುಖ ಸನ್ ವೃಷಭೌ ನೀತ್ವ ಗೃಹಮಗಾತ್ ಎರಡು ಎತ್ತುಗಳನ್ನು ಕರೆದುಕೊಂಡು ಮನೆಗೆ ಹೋದನು ಈಗ ಒಂದು ಶ್ಲೋಕ ಇದೆ ಅಪತ್ಯು ಚರ್ವ ಜನ ನೀಲ್ಯವತ್ಸಲ ಪುತ್ರೇ ದೀನೇತು ಕೃಪಾರ್ದ್ರ ಹೃದಯ ಭವೇತ್ ಅಪತ್ಯು ಚರ್ವ ಜನ ನೀಲ್ಯವತ್ಸಲ ಪುತ್ರೆ ದೀನೆ ಸಾರ್ದ್ರಹೃದ ಭೇತ್ ಪದಚೇದ ಅಪತ್ಯು ಚು ಜನನತ್ಸಲ ಪುತ್ರೇ ದೀನೆ ಸಾರ್ದ್ರಹೃದ ಭೇತ್ ಇತರ ಅನ್ವಯ ಅಂದರೆ ಗದ್ಯಕ್ರಮ ಅಪತ್ಯು ಚ ಜನನತ್ಸಲ ಅಸ್ತಿ ದೀನೆ ಸಾರ್ದ್ರಹೃದ ಭೇತ್ ಅಪತ್ಯು ಮಕ್ಕಳಲ್ಲಿ ಚ ಸರ್ವೇಶು ಎಲ್ಲರಲ್ಲಿಯೂ ಜನನಿ ತಾಯಿಯು ಅಂದರೆ ಮಾತೆಯು ತುಲ್ಯವತ್ಸಲ ಸಮಾನ ವಾತ್ಸಲ್ಯವನ್ನು ಉಳ್ಳವಳು ಪುತ್ರೇ ದಿನೇತು ನಿಶ್ಚಿತವಾಗಿ ದಿನರಾದ ಮಕ್ಕಳಲ್ಲಿ ದುಃಖ ದುಃಖಿತರಾದವರಲ್ಲಿ ಸಾ ಮಾತ ಆ ತಾಯಿಯು ಕೃಪಾರ್ಜುನ ಹೃದಯ ಕರುಣೆಯಿಂದ ಕರಗಿದ ಮೃದುವಾದ ಹೃದಯವುಳ್ಳ ಭವೇತ್ ಆಗಲಿ ಉಳ್ಳವಳಾಗಲಿ ಅಂಥೇಳಿ ಅದರ ಒಟ್ಟಾರೆ ಅರ್ಥ ತಾಯಿಯು ತನ್ನ ಎಲ್ಲ ಮಕ್ಕಳಲ್ಲಿಯೂ ಸಮಾನವಾದ ವಾತ್ಸಲ್ಯವನ್ನು ಹೊಂದಿರುತ್ತಾಳೆ ಅವಳ ಅವಳ ದೀನ ಮಕ್ಕಳಲ್ಲಿ ಅಂದರೆ ದುಃಖ ತಪ್ತ ಮಕ್ಕಳಲ್ಲಿ ಆ ಮಾತೆಗೆ ಕೃಪೆ ಕರುಣೆಯಿಂದ ಕರಗಿದ ಮೃದುವಾದ ಹೃದಯವು ಆಗಲಿ ಅಂತ ಈ ಶ್ಲೋಕದ ಅರ್ಥ ಈ ಚಿತ್ರದಲ್ಲಿ ಎರಡು ಎತ್ತುಗಳನ್ನು ನಾವು ನೋಡ್ತೇವೆ ಒಂದು ಎತ್ತು ಕೆಳಗೆ ಬಿದ್ದಿದೆ ಅದಕ್ಕೆ ದಯೆಯೇ ಇಲ್ಲದೆ ಅವನು ಅದನ್ನು ಎತ್ತೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಇದು ಚಿತ್ರ ಈ ಚಿತ್ರದಲ್ಲಿ ಸುರಭಿ ಅಂದರೆ ಹಸುಗಳಿಗೆಲ್ಲ ತಾಯಿಯಾದಂಥ ಸುರಭಿ ಎತ್ತು ಹಸು ಎತ್ತುಗಳಿಗೆಲ್ಲ ತಾಯಿಯಾದಂಥ ಸುರಭಿಯು ಸ್ವರ್ಗದಲ್ಲಿ ದೇವೇಂದ್ರನೊಂದಿಗೆ ಮಾತಾಡ್ತಾ ಇದ್ದಾಳೆ ದೇವೇಂದ್ರ ಆನೆ ಅಂದರೆ ಐರ ಐರಾವತದ ಮೇಲೆ ಕುಳಿತಿರೋದನ್ನು ನಾವಿಲ್ಲಿ ನೋಡಬಹುದು ಇಲ್ಲಿಗೆ ಈ ಪಾಠ ಮುಗಿಯುತ್ತೆ ನೀವು ಈ ಪಾಠದ ಸ್ಲೈಡ್ಗಳನ್ನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕಿನ ಮೂಲಕ ಡೌನ್ಲೋಡ್ ಮಾಡ್ಕೋಬಹುದು ಇಲ್ಲಿಗೆ ಈ ವಿಡಿಯೋ ಮುಗಿಸುವ ಸಮಯ ಬಂತು ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಲ್ಲಿಗೆ ಪಂಚಮಃ ಪಾಠ ಜನನಿ ತುಲ್ಯವತ್ಸಲ ಅನ್ನೋದರ ಪಾಠ ಭಾಗ ಮುಗಿಯುತ್ತೆ ಮುಂದಿನ ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆ ಅಭ್ಯಾಸ ಭಾಗದೊಂದಿಗೆ ಮತ್ತೆ ಬರ್ತೇನೆ ಯೂಟ್ಯೂಬ್ ಅಮರಭಾರತಿ ಸಂಸ್ಕೃತ ಶುಭಂಭೂಯಾತ್ మంగళమస్ వందేమాతరం కృష్ణార్పణమస్తు